Hello students, welcome to Don Bosco PU College online classes. We are trying our best to make teaching learning experience easy to our students. So subscribe to our YouTube channel and press the bell icon to never miss any update. Hi everyone, welcome to Business Studies class by Don Bosco PU College, Chitradurga. In this session, we shall discuss about the concept called vending machines. Vending machines. In the previous classes, now hinde aada classes nalli now wholesalers andre yaru avaru en service kodtare, retailers andre yaru avaru en service kodtare, plus types of retailers nodidvi, right? ಟೈಪ್ಸ್ ಆಫ್ ರಿಟೈಲರ್ ಅಲ್ಲಿ ಈ ವೆಂಡಿಂಗ್ ಮಷೀನ್ಸ್ ಬರೋದು. ಟೈಪ್ಸ್ ಆಫ್ ರಿಟೈಲರ್ ಅಲ್ಲಿ ಫಸ್ಟ್ ಟೈಪ್ ನಾವು ಇಟಿನರೆಂಟ್ ರಿಟೈಲರ್ ಅಂತ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಇಟಿನರೆಂಟ್ ರಿಟೈಲರ್ ಅಲ್ಲಿ ಸಬ್ ಟೈಪ್ಸ್ ನೋಡಿದ್ವಿ, ಮತ್ತೆ ಅಂದ್ರೆ ಕೆಲವು ಅದರೊಳಗೆ ಸಬ್ ಟೈಪ್ಸ್, ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಇರ್ಬೋದು, ಪೆಡ್ಲಾರ್ಸ್ ಇರ್ಬೋದು, ಹಾಕರ್ಸ್ ಇರ್ಬೋದು, ಇವೆಲ್ಲ ಎಕ್ಸಾಂಪಲ್ಸ್. ಇಟಿನರೆಂಟ್ ಫಸ್ಟ್ ಟೈಪ್ ಆಯ್ತು. ಎರಡನೇದು ಫಿಕ್ಸ್ಡ್ ಶಾಪ್ ರಿಟೈಲರ್ ಅಂತ ನೋಡಿದ್ವಿ. ಅದರಲ್ಲಿ ಫಿಕ್ಸ್ಡ್ ಶಾಪ್ ಅಲ್ಲಿ ಮತ್ತೆ ಸ್ಮಾಲ್ ಅಂಡ್ ಲಾರ್ಜ್ ಅಂತ ಬಂದ್ವು. ಅದಾದ್ಮೇಲೆ ಮೇಲ್ ಆರ್ಡರ್ ಹೌಸಸ್ ಅಂತ ನೋಡಿದ್ವಿ, ಅಂದ್ರೆ ನಥಿಂಗ್ ಬಟ್ ಇ ಬಿಸ್ನೆಸ್ ನೋಡಿದ್ವಿ, ರೈಟ್? ಅದಾದ್ಮೇಲೆ ಕೋಆಪರೇಟಿವ್ ಅಂದ್ರೆ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ಅಂತ ನೋಡಿದ್ವಿ. ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ಅದೊಂದು ಟೈಪ್ ಆಯ್ತು. ದೆನ್ ಸೂಪರ್ ಮಾರ್ಕೆಟ್ಸ್ ಅಂತ ನೋಡಿದ್ವಿ, ಅದು ಇನ್ನೊಂದು ಟೈಪ್. ಅಂದ್ರೆ ನಾಲ್ಕು ಐದನೇ ಟೈಪ್ ಇದು ಸೂಪರ್ ಮಾರ್ಕೆಟ್ಸ್. ಆರನೇ ಟೈಪ್ ಬಂದ್ಬಿಟ್ಟು ಇದೆ ವೆಂಡಿಂಗ್ ಮಷೀನ್ಸ್. ಅಂದ್ರೆ ಇದು ಒಂದು ಟೈಪ್ ಆಫ್ ರಿಟೈಲರ್ ಅಷ್ಟೇ. ಇದು ದಿಸ್ ಇಸ್ ಒನ್ ಆಫ್ ದ ಟೈಪ್ಸ್ ಆಫ್ ರಿಟೈಲರ್ಸ್. ಅಷ್ಟು ಟೈಪ್ಸ್ ಇದೆಯಲ್ಲ, ಅದರಲ್ಲಿ ಇದು ಒಂದು. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಏನಿದು ವೆಂಡಿಂಗ್ ಮಷೀನ್ ಅಂದ್ರೆ ವೆರಿ ಸಿಂಪಲ್. ನೀವು ಅಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಚಿತ್ರದುರ್ಗದಲ್ಲಿ ಮೋಸ್ಟ್ ಪ್ರಾಬಬಲಿ ಈ ವೆಂಡಿಂಗ್ ಮಷೀನ್ ನಿಮಗೆ ಸಿಗಕ್ಕಿಲ್ಲ. ಬ್ಯಾಂಗ್ಳೂರಲ್ಲಿ ಈ ತರ ಸಿಸ್ಟಮ್ಸ್ ತುಂಬಾ ಕಡೆ ಇದೆ. ಎಸ್ಪೆಷಲಿ ಈ ಕಾರ್ಪೊರೇಟ್ ಸೆಕ್ಟರ್ಸ್ ಒಳಗೆ ಹೋದಾಗ ಈ ವೆಂಡಿಂಗ್ ಮಷೀನ್ಸ್ ಇಟ್ಟಿರ್ತಾರೆ. ಈ ವೆಂಡಿಂಗ್ ಮಷೀನ್ ಸಿಸ್ಟಮ್ ಏನಂದ್ರೆ, ನೀವು ಇಲ್ಲಿ 10 ರುಪೀಸ್, 15 ರುಪೀಸ್, 20 ರುಪೀಸ್, 50 ರುಪೀಸ್, 15 ರುಪೀಸ್, ಈ ತರ ಪ್ರಾಡಕ್ಟ್ಸ್ ಇರ್ತವೆ. ಅಂದ್ರೆ ಕಮ್ಮಿ ಬೆಲೆಯ ಪ್ರಾಡಕ್ಟ್ಗಳು ಇರ್ತವೆ ಯೂಶಲಿ, ಪ್ಲಸ್ ಜಾಸ್ತಿ ಮೂವ್ ಆಗೋ ಪ್ರಾಡಕ್ಟ್ ಇಟ್ಟಿರ್ತಾರೆ. ಇದು ಯಾವ ತರ ಪ್ರಾಡಕ್ಟ್ ಇರ್ತವಂದ್ರೆ ಕಮ್ಮಿ ಬೆಲೆ ಪ್ರಾಡಕ್ಟ್ಗಳು ಅಂಡ್ ಜಾಸ್ತಿ ಮೂವ್ ಆಗೋ ಪ್ರಾಡಕ್ಟ್ಗಳು. ಜಾಸ್ತಿ ಯಾವ ಪ್ರಾಡಕ್ಟ್ ಡಿಮ್ಯಾಂಡ್ ಇದೆ, ಯಾವ ಚಾಕ್ಲೇಟ್ ಡಿಮ್ಯಾಂಡ್ ಇದೆ, ಯೂಶಲಿ ಸ್ನಾಕ್ಸ್ ಐಟಮ್ಸ್ ಇರುತ್ತೆ. ಯೂಶಲಿ ಸ್ನಾಕ್ಸ್ ಅಂಡ್ ಬ್ರೀವೇಜಸ್, ಜ್ಯೂಸ್ ಐಟಮ್ಸ್ ಇರ್ತವೆ. ಇವು ಕಮ್ಮಿ ಬೆಲೆ ಇರ್ತವೆ, ಒಂದು 15, 30, 40, 50, 100 100 ಒಳಗೆ ಇರ್ತವೆ ಅನ್ಕೊಳ್ಳಿ. ಇವು ಜಾಸ್ತಿ ಮೂವ್ ಆಗ್ತಿರ್ತವೆ. ನಾವೇನಿಲ್ಲ, ಜಸ್ಟ್ ಹೋಗಿ 10 ರುಪೀಸ್ ಅದು ಆಪ್ಷನ್ಸ್ ಇರುತ್ತೆ. 10 ರುಪೀಸ್ ಲೇಸ್ ಅಂತ ತಿಳ್ಕೊಳ್ಳಿ, 10 ರುಪೀಸ್ ಹಾಕಿ ಅದು ಆಪ್ಷನ್ ಲೇಸ್ 5 ಅಂತ ಇದ್ರೆ, ಅದು ಆಪ್ಷನ್ 5 ಒಂದು ಹೋಗ್ತಿದ್ರೆ ಅದು ಪ್ರಾಡಕ್ಟ್ ಬಂದು ನಮಗೆ ಮಿಷಿನ್ ಇಂದ ಹೊರಗೆ ಕೈಗೆ ಸಿಗುತ್ತೆ. ಓಕೆ, ಲೈಕ್ ನಥಿಂಗ್ ಬಟ್ ಎಟಿಎಂ. ಎಟಿಎಂ ಇಸ್ ದ ಎಕ್ಸಾಂಪಲ್ ಆಫ್ ವೆಂಡಿಂಗ್ ಮಷೀನ್ ಅಂತ ಹೇಳ್ಬೋದು. ನಾವು ಏನು ಕಾರ್ಡ್ ನ ಸ್ವೈಪ್ ಮಾಡಿ ಅಮೌಂಟ್ ಹೇಗೆ ಡ್ರಾ ಮಾಡ್ಕೊಂತೀವೋ ಅದೇ ತರ ಇಲ್ಲಿ ಅಮೌಂಟ್ ನ ಇನ್ಪುಟ್ ಮಾಡಿ ಪ್ರಾಡಕ್ಟ್ ನ ತಗೊಂತೀವಿ ನಾವು ಅಷ್ಟೇ. ವಾಟ್ ದ ಪಾಯಿಂಟ್, ರೈಟ್? ಈಗ ಲೇಸ್ 10 ರುಪೀಸ್ ಅಂತ ಆದಾಗ ಅಲ್ಲಿ ಅದಕ್ಕೊಂದು ನಂಬರ್ ಇರುತ್ತೆ, 5 ಅಂತ ಇದ್ರೆ ಎಕ್ಸಾಂಪಲ್, 10 ರುಪೀಸ್ ಹಾಕ್ತೀನಿ ನಾನು, 5 ನಂಬರ್ ಹೋಗ್ತಿದ್ರೆ ಆ ಲೇಸ್ ಪ್ಯಾಕೆಟ್ ನನಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ಮೇಂಟೆನೆನ್ಸ್ ಕಷ್ಟ ಇದು. ಓಕೆ, ಈ ಮಷೀನ್ ಮೇಂಟೆನೆನ್ಸ್ ಮಾಡೋದು ಕಷ್ಟ, ಸ್ಪೇರ್ ಪಾರ್ಟ್ಸ್ ಹೋದ್ರೆ ಕಾಸ್ಟ್ಲಿ ಆಗುತ್ತೆ, ರಿಪೇರ್ ಮಾಡಿಸೋದು ಕಾಸ್ಟ್ಲಿ. ಬಟ್ ಎನಿವೆ, ಇಲ್ಲಿ ಒಬ್ರು ಶಾಪ್ ಕೀಪರ್ ಮಾಡೋ ಕೆಲಸನ ಇದು ಮಾಡಿಬಿಡುತ್ತೆ, ಈ ವೆಂಡಿಂಗ್ ಮಷೀನ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇಲ್ಲಿ ಯಾವ ತರ ಪ್ರಾಡಕ್ಟ್ಗಳು ಸಿಗುತ್ತೆ, ಇಲ್ಲಿ ಪ್ರೀ ಪ್ಯಾಕ್ ಅಂದ್ರೆ ಪ್ಯಾಕ್ ಆಗಿರೋ ಐಟಮ್ಸ್, ಆ ಪ್ಯಾಕ್ ಕಮ್ಮಿ ಬೆಲೆ ಇರುತ್ತೆ, ಅಂದ್ರೆ ಲೋ ಪ್ರೈಸ್ಡ್ ಪ್ರಾಡಕ್ಟ್ ಮಾತ್ರ ಸಿಗೋದು, ಪ್ಯಾಕ್ ಆಗಿರೋ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ. ಪ್ಲಸ್ ಇನ್ನೊಂದ್ರೆ ಆ ಪ್ರಾಡಕ್ಟ್ ಹೈ ಟರ್ನ್ ಓವರ್ ಆಗ್ತಿರುತ್ತೆ, ಅಂದ್ರೆ ಜಾಸ್ತಿ ಮೂವ್ ಆಗ್ತಿರೋ ಪ್ರಾಡಕ್ಟ್ಗಳು ಇರ್ತಾರೆ. ಪ್ಲಸ್ ಇನ್ನೊಂದೇನಂದ್ರೆ ಯೂನಿಫಾರ್ಮ್ ಇನ್ ಸೈಜ್, ಅಂದ್ರೆ ಲೇಸ್ 10 ರೂಪಾಯಿ ಪ್ಯಾಕ್ ಎಲ್ಲ ಒಂದೇ ಸೈಜ್ ಇರುತ್ತೆ. ಈಗ ವೇರಿ ಆಗ್ತಿರುತ್ತಂದ್ರೆ ಈ ವೆಂಡಿಂಗ್ ಮಷೀನ್ ಯೂಸ್ ಆಗಲ್ಲ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನಾನು ಆಗ್ಲೇ ಹೇಳಿರೋ ಪ್ರಕಾರ ಇದು ಮೇಂಟೆನೆನ್ಸ್ ಪ್ಲಸ್ ರಿಪೇರ್ ಕಾಸ್ಟ್ ಎಲ್ಲ ಹೈ, ಜಾಸ್ತಿ ಇರುತ್ತೆ ಇದು.
ಪ್ಲಸ್ ಇನ್ನೊಂದು ಆಪ್ಷನ್ ಏನು ಇರಲ್ಲ ಇಲ್ಲಿ ಅಂದ್ರೆ, ಒಂದ್ಸರಿ ತಗೊಂಡಿರೋ ಪ್ರಾಡಕ್ಟ್ ಮತ್ತೆ ರಿಟರ್ನ್ ಮಾಡೋ ಆಪ್ಷನ್ ಇರೋದಿಲ್ಲ. ಅಂದ್ರೆ ನಾರ್ಮಲ್ ಶಾಪ್ ಹೋದ್ರೆ ನಾವು ಪ್ರಾಡಕ್ಟ್ ತಗೊಂತೀವಿ, ನೋಡ್ತೇವೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ವಾಪಸ್ ಕೊಡ್ತೀವಿ. ಬಟ್ ಆ ಫೆಸಿಲಿಟಿ ಇಲ್ಲಿ ಇಲ್ಲ, ಯಾವ್ದ್ರಲ್ಲಿ ವೆಂಡಿಂಗ್ ಮೆಷಿನ್ ಅಲ್ಲಿ ಆ ಫೆಸಿಲಿಟಿ ಇಲ್ಲಿ ಇಲ್ಲ. ಓಕೆನಾ? ಸೊ ಇಷ್ಟು ವೆಂಡಿಂಗ್ ಮೆಷಿನ್ ಬಗ್ಗೆ. ಇದು ಒಂದು ಟೈಪ್ ಆಫ್ ರಿಟೈಲರ್. ಓಕೆನಾ? ಇದು ಯೂಶಲಿ ಕಾರ್ಪೊರೇಟ್ ಸೆಕ್ಟರ್ಸ್ ಒಳಗೆ ಇಟ್ಟಿರ್ತಾರೆ, ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ಇದೆ ಈ ವೆಂಡಿಂಗ್ ಮೆಷಿನ್ಸ್. ಇನ್ನು ಸಣ್ಣ ಸಣ್ಣ ಸಿಟಿಗಳಿಗೆ ಬಂದಿಲ್ಲ ಇಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ವೆಂಡಿಂಗ್ ಮೆಷಿನ್ಸ್. ಓಕೆನಾ? ನೆಕ್ಸ್ಟ್ ಈಗ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಇಲ್ಲಿಗೆ ನಿಮ್ಮ ಟೈಪ್ಸ್ ಆಫ್ ರೀಟೈಲರ್ಸ್ ಮುಗೀತು. ಎಷ್ಟು ಟೈಪ್ಸ್? ಇಟಿನರೆಂಟ್ ನೋಡಿದ್ವಿ, ಅದರ ಸಬ್ ಟೈಪ್ಸ್ ನೋಡಿದ್ವಿ. ಎರಡನೇದು ಫಿಕ್ಸ್ಡ್ ಶಾಪ್ ರೀಟೈಲರ್ಸ್ ನೋಡಿದ್ವಿ, ಅದರ ಸಬ್ ಟೈಪ್ಸ್ ನೋಡಿದ್ವಿ. ಮೇಲ್ ಆರ್ಡರ್ ಹೌಸಸ್ ನೋಡಿದ್ವಿ. ಓಕೆನಾ? ಅದರಲ್ಲಿ ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ನೋಡಿದ್ವಿ. ಅದಾದ್ಮೇಲೆ ಸೂಪರ್ ಮಾರ್ಕೆಟ್ಸ್ ನೋಡಿದ್ವಿ. ಅದಾದ್ಮೇಲೆ ವೆಂಡಿಂಗ್ ಮೆಷಿನ್ಸ್ ನ ನೋಡಿದ್ವಿ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇಷ್ಟು ಟೈಪ್ಸ್ ಆಫ್ ರಿಟೈಲರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒಂದು ನಾಲ್ಕೈದು ಕ್ಲಾಸ್ ಇಂದ ಹಿಡಿದು. ಓಕೆ, ಫ್ರಮ್ ದ ಪಾಸ್ಟ್ 4 to 5 ಕ್ಲಾಸಸ್ ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್ ಅಬೌಟ್ ಟೈಪ್ಸ್ ಆಫ್ ರಿಟೈಲರ್ಸ್. ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್, ಅಂದ್ರೆ ಇಟ್ ಇಸ್ ವೆರಿ ಸ್ಮಾಲ್ ಕಾನ್ಸೆಪ್ಟ್. ಅಂದ್ರೆ ಹೇಳ್ತಾ ಹೋದ್ರೆ ಇಟ್ ಇಸ್ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಹೇಳಬೇಕಂದ್ರೆ ಇದು ತುಂಬಾ ವಾಸ್ಟ್ ಕಾನ್ಸೆಪ್ಟ್. ಇದು ವರ್ಷ ಎಲ್ಲ ಹೇಳ್ತಿರ್ಬೋದು ಜಿ ಎಸ್ ಟಿ ಬಗ್ಗೆ. ಬಟ್ ನಿಮ್ಮ ಸಿಲೆಬಸ್ ಏನಂದ್ರೆ ದೇ ಮೇ ಆಸ್ಕ್ ಫಾರ್ 2 marks, ದಟ್ಸ್ ಆಲ್. ಓಕೆನಾ? ಸೊ ಜಿ ಎಸ್ ಟಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲ 4 marks ಮ್ಯಾಕ್ಸಿಮಮ್ ನಿಮ್ಮ ಸಿಲೆಬಸ್ ಅಷ್ಟೇ ಪ್ರಿಸ್ಕ್ರೈಬ್ ಮಾಡಿರೋದು. ಇದೊಂದು ಸಣ್ಣ ಕಾನ್ಸೆಪ್ಟ್ ಅಷ್ಟೇ ನಿಮಗೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಏನಿದು ಜಿ ಎಸ್ ಟಿ ಅಂದ್ರೆ ಫುಲ್ ಫಾರ್ಮ್ ಫಸ್ಟ್ ಹೇಳ್ಬಿಡ್ತೀನಿ, ಅಲ್ಲೇ ಇದೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಜಿ ಎಸ್ ಟಿ ನಲ್ಲಿ ಟ್ಯಾಕ್ಸಸ್ ಮಾಡಿದಾರೆ. ಅಂದ್ರೆ ಗೂಡ್ಸ್ ಗೆ ಸಪರೇಟ್ ಟ್ಯಾಕ್ಸ್, ಸರ್ವಿಸ್ ಗೆ ಸಪರೇಟ್ ಟ್ಯಾಕ್ಸ್. ಗೂಡ್ಸ್ ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ವಾಟರ್ ಬಾಟಲ್ ಯೂಸ್ ಮಾಡ್ತಿರ್ತೀರ, ಪೆನ್, ಮೊಬೈಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಇವೆಲ್ಲ ಅಂದ್ರೆ ಟ್ಯಾಂಜಿಬಲ್, ನೀವು ಮುಟ್ಟಕ್ಕೆ ಆಗುತ್ತೆ, ಆ ಪ್ರಾಡಕ್ಟ್ ನ ಫೀಲ್ ಮಾಡಕ್ ಆಗುತ್ತೆ, ಆಮೇಲೆ ಲೇಟರ್ ಯೂಸ್ ಗೆ ಸ್ಟೋರ್ ಮಾಡಕ್ ಆಗುತ್ತೆ, ಅವನ್ನೆಲ್ಲ ಗೂಡ್ಸ್ ಅಂತ ಕರೀತಾರೆ. ಸರ್ವಿಸಸ್ ಅಂದ್ರೆ ನಿಮ್ಮ ಕಣ್ಣು ಕಾಣಿಸೋದಿಲ್ಲ, ಬಟ್ ಆ ಸರ್ವಿಸ್ ತಗೊಂಡಾಗ ಎಫೆಕ್ಟ್ ಇರುತ್ತೆ ನಿಮ್ಗೆ, ಟ್ರೀಟ್ಮೆಂಟ್. ಓಕೆ, ಟ್ರೀಟ್ಮೆಂಟ್ ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಅಂದ್ರೆ ಟ್ರೀಟ್ಮೆಂಟ್ ಕೊಡೋದ್ ಬೇರೆ, ನಿಮ್ ಕೊಡೋದ್ ನಿಮ್ ಕಣ್ಣು ಕಾಣಿಸುತ್ತೆ, ಬಟ್ ಟ್ರೀಟ್ಮೆಂಟ್ ನಿಮ್ ಕಣ್ಣು ಕಾಣಿಸೋದಿಲ್ಲ. ಟ್ರೀಟ್ಮೆಂಟ್ ತಗೊಂಡಾಗ ನಿಮ್ಗೆ ರಿಲೀಫ್ ಸಿಗುತ್ತೆ. ಓಕೆ, ಅದ್ರ ಎಫೆಕ್ಟ್ ಇದೆ. ಟ್ರೀಟ್ಮೆಂಟ್ ನ ಲೇಟರ್ ಯೂಸ್ ಗೆ ಸ್ಟೋರ್ ಮಾಡಕ್ ಆಗುತ್ತಾ ಇಲ್ಲ, ಮುಟ್ಟಕ್ ಆಗುತ್ತಾ ಇಲ್ಲ, ಫೀಲ್ ಮಾಡಕ್ ಆಗುತ್ತಾ ಇಲ್ಲ, ಅಂದ್ರೆ ಎಫೆಕ್ಟ್ ನಿಮ್ಗೆ ಇರುತ್ತೆ. ಓಕೆನಾ? ಸೊ ಅದು ಸರ್ವಿಸ್ ಅಂತ ಹೇಳಿದ್ದೆ ನಿಮ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು, ಸರ್ವಿಸ್ ಅಂದ್ರೆ ಏನು, ಗೂಡ್ಸ್ ಅಂದ್ರೆ ಏನು ಅಂತ, ರೈಟ್? ಓಕೆ, ಸೊ ಗೂಡ್ಸ್ ಗೆ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಅಂತ. ಮುಂಚೆ ನಾವೇನ್ ಮಾಡ್ತಿದ್ವಿ, ಟ್ಯಾಕ್ಸ್ ಕಟ್ತಾ ಇದ್ವಿ ಎಲ್ಲರೂ. ಅಫ್ಕೋರ್ಸ್ ತುಂಬಾ ಜನ ಟ್ಯಾಕ್ಸ್ ಇವೇಷನ್ ಮಾಡ್ತಿದ್ರು, ಅಂದ್ರೆ ತುಂಬಾ ಜನ ಟ್ಯಾಕ್ಸ್ ಕಟ್ಟೋದ್ರಿಂದ ತಪ್ಸ್ಕೊತಾ ಇದ್ರು. ಸೊ ಈ ಮೈನ್ ಆಗಿ ಜಿ ಎಸ್ ಟಿ ತಂದಿದ್ದೆ ಏನಂದ್ರೆ ಟ್ಯಾಕ್ಸ್ ಇವೇಷನ್ ತಪ್ಸೋದಕ್ಕೆ. ಅಂದ್ರೆ ತುಂಬಾ ಜನ ಟ್ಯಾಕ್ಸ್ ಕಟ್ಟದೆ ಗವರ್ನಮೆಂಟ್ ಗೆ ಮೋಸ ಮಾಡ್ತಿದ್ರು, ತುಂಬಾ ಜನ ಟ್ಯಾಕ್ಸ್ ಕಟ್ಟದೆ ಗವರ್ನಮೆಂಟ್ ಇಂದ ತಪ್ಪಿಸ್ಕೊಂತ ಇದ್ರು. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಿದ್ರು, ಈ ಜಿ ಎಸ್ ಟಿ ಅಂತ ತಂದ್ರು, ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆನಾ? ಪ್ಲಸ್ ಏನಾಗ್ತಿತ್ತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಷ್ಟು 17 ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತಂತೆ. ಎಷ್ಟು? 17 ಇಂಡೈರೆಕ್ಟ್ ಟ್ಯಾಕ್ಸಸ್. 8 ಟ್ಯಾಕ್ಸಸ್ ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಇಂದ ಇತ್ತು, 9 ಟ್ಯಾಕ್ಸ್ ಬಂದ್ಬಿಟ್ಟು ಸ್ಟೇಟ್ ಗವರ್ಮೆಂಟ್ ಇಂದ ಇತ್ತು. ಅಂದ್ರೆ ಅವಾಗ ನಾವು ಎರಡು ಟ್ಯಾಕ್ಸ್ ನ ಕಟ್ತಾ ಇದ್ವಿ. ಸೆಂಟ್ರಲ್ ಗವರ್ಮೆಂಟ್ ಇಂದನು ನಮ್ಮ ಮೇಲೆ ಇಂಪೋಸ್ ಆಗ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಇಂದನು ಇಂಪೋಸ್ ಆಗ್ತಿತ್ತು. ಈ ಸ್ಟೇಟ್ ಗವರ್ಮೆಂಟ್ ಇಂದ ಇಂಪೋಸ್ ಮಾಡಿರೋ ಟ್ಯಾಕ್ಸಸ್ ವೇರಿ ಆಗ್ತಿತ್ತು. ಅಂದ್ರೆ ಕರ್ನಾಟಕದಲ್ಲಿ ಇದ್ದ ಟ್ಯಾಕ್ಸ್ ಆಂಧ್ರದಲ್ಲಿ ಇರ್ತಿರ್ಲಿಲ್ಲ, ಆಂಧ್ರದಲ್ಲಿ ಇದ್ದಿದ್ದು ಟ್ಯಾಕ್ಸ್ ಕೇರಳದಲ್ಲಿ ಇರ್ತಿರ್ಲಿಲ್ಲ. ಅಂದ್ರೆ ವೇರಿಯೇಷನ್ ಆಗ್ತಿತ್ತು. ಇಲ್ಲಿ 4 ಅಂದ್ರೆ ಅಲ್ಲಿ 5, ಕೇರಳದಲ್ಲಿ 5 ಅಂದ್ರೆ ತಮಿಳ್ನಾಡಲ್ಲಿ 6, ಆತರ ವೇರಿ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಈ ಕನ್ಫ್ಯೂಷನ್ ನಡುವೆ ತುಂಬಾ ಜನ ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಗವರ್ಮೆಂಟ್ ಗೆ ಮೋಸ ಮಾಡ್ತಿದ್ರು. ಸೊ ಇದನ್ನ ತಪ್ಸೋದಿಕ್ಕೆ ಎಲ್ಲರಿಂದ ಟ್ಯಾಕ್ಸ್ ತಪ್ಪದೆ ವಸೂಲ್ ಮಾಡಿ ಗವರ್ಮೆಂಟ್ ಏನು ಇಂಪ್ರೂವ್ ಗವರ್ಮೆಂಟ್ ಇನ್ಕಮ್ ಇಂಪ್ರೂವ್ ಆಯ್ತು ಜಿ ಎಸ್ ಟಿ ಇಂದ. ಓಕೆನಾ? ಸೊ ಇಲ್ಲಿ ಈ ಜಿ ಎಸ್ ಟಿ ತಂದಿದ್ರಿಂದ ಅಂದ್ರೆ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತ ಹೇಳಿದ್ರು. ಅಂದ್ರೆ ಆಲ್ ಓವರ್ ದ ಇಂಡಿಯಾ ಈ ಮೊಬೈಲ್ಗೆ 1% ಟ್ಯಾಕ್ಸ್. ಎಕ್ಸಾಂಪಲ್ ಅಂದ್ರೆ ಎಕ್ಸಾಂಪಲ್ ಹೇಳಿದ್ರೆ
ಮೊಬೈಲ್ಗೆ 1% ಟ್ಯಾಕ್ಸ್ ಅಂದ್ರೆ ಕರ್ನಾಟಕದಲ್ಲೂ 1%, ಕೇರಳದಲ್ಲೂ 1%, ಆಂಧ್ರದಲ್ಲೂ 1%, ಅಂದ್ರೆ ಎಲ್ಲಾ ಕಡೆ ಸೇಮ್ ಫಿಕ್ಸ್ ಮಾಡ್ಬಿಡ್ತಾರೆ. ಓಕೆ, ಎಲ್ಲೂ ವೇರಿ ಆಗಂಗಿಲ್ಲ, ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಡಿಸೈಡ್ ಮಾಡಿ ಜಿ ಎಸ್ ಟಿ ಒಳಗೆ ಇನ್ಸರ್ಟ್ ಮಾಡಿರ್ತಾರೆ. ಅಂದ್ರೆ ಕಾಮನ್ ಟ್ಯಾಕ್ಸ್ ಇಲ್ಲಿ 5% ಅಂತ ಇದ್ರೆ, ಒಂದು ವಾಟರ್ ಬಾಟ್ಲಿಗೆ ಕೇರಳದಲ್ಲೂ 5% ಇರುತ್ತೆ, ಆಂಧ್ರದಲ್ಲೂ 5% ಇರುತ್ತೆ, ಅಂದ್ರೆ ವೇರಿ ಆಗಬಾರದು. ಸೊ ದಟ್ ಕನ್ಫ್ಯೂಷನ್ಸ್ ಇರೋದಿಲ್ಲ, ತುಂಬಾ ಜನ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ, ಟ್ಯಾಕ್ಸ್ ಇವೇಷನ್ ತಪ್ಪಿಸೋಕಾಗುತ್ತೆ. ಓಕೆನಾ, ತಪ್ಪಿಸ್ಕೊಂಡು ತಪ್ಪಿಸೋಕಾಗುತ್ತೆ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಇನ್ನೊಂದು ಏನಂದ್ರೆ, ಈ ಜಿ ಎಸ್ ಟಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ಜಿ ಎಸ್ ಟಿ ಸಾಫ್ಟ್ವೇರ್ ಕೊಟ್ಟಿರ್ತಾರೆ, ಎಲ್ಲಾ ಟ್ರೇಡರ್ಸ್ ಎಲ್ಲಾ ಪ್ರೊಡ್ಯೂಸರ್ಸ್ ಈ ಸಾಫ್ಟ್ವೇರ್ ಹಾಕೊಂಡಿರ್ಬೇಕು, ಅವರೆಲ್ಲಾ ಟರ್ನ್ ಓವರ್ ರೆಕಾರ್ಡ್ ಆಗ್ತಿರುತ್ತೆ, ಎಲ್ಲಾ ಟರ್ನ್ ಓವರ್ಗೂ ಜಿ ಎಸ್ ಟಿ ಕಾಮನ್ ಜಿ ಎಸ್ ಟಿ ಅಪ್ಲೈ ಆಗ್ತಿರುತ್ತೆ. ಓಕೆ, ಇಲ್ಲಿ ಯಾರು ಟ್ಯಾಕ್ಸ್ ಇವೇಷನ್ ಮಾಡೋಕೆ ಚಾನ್ಸ್ ಇಲ್ಲ. ಇಲ್ಲಿ ನಾನು ಆಗ್ಲೇ ಹೇಳಿರೋ ಪ್ರಕಾರ, ಮುಂಚೆ ಎಷ್ಟು ಟ್ಯಾಕ್ಸಸ್ ಇತ್ತು, ಆಲ್ಮೋಸ್ಟ್ ಅಂದ್ರೆ 17 ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, 8 ಸೆಂಟ್ರಲ್ ಗವರ್ಮೆಂಟ್ ಇಂದ, 9 ಸ್ಟೇಟ್ ಗವರ್ಮೆಂಟ್ ಇಂದ. ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದೇ ಕಾಮನ್ ಮಾಡ್ಬಿಟ್ರು. ಓಕೆ, ನಾನು ಹೇಳಿದ್ನಲ್ಲ, ಇಲ್ಲಿ 1 ರೂಪಾಯಿ ಇದ್ರೆ, ಒಂದು ಮೊಬೈಲ್ಗೆ 1 ರೂಪಾಯಿ ಟ್ಯಾಕ್ಸ್ ಇದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ 1 ರೂಪಾಯಿ ಇರುತ್ತೆ ಕಾಮನ್. ಸ್ಟೇಟ್ ಟು ಸ್ಟೇಟ್ ಮುಂಚೆ ವೇರಿ ಆಗ್ತಿತ್ತು, ಈಗ ವೇರಿ ಆಗೋದಿಲ್ಲ. ಮತ್ತೆ ಎಲ್ಲಾ ಇಂಡೈರೆಕ್ಟ್ ಟ್ಯಾಕ್ಸಸ್ ತೆಗೆದಾಕ್ಬಿಟ್ರು, ಜಿ ಎಸ್ ಟಿ ಅಂತ ಒಂದು ಕಾಮನ್ ಇಟ್ರು. ಸೊ ದಟ್ ಕನ್ಫ್ಯೂಷನ್ಸ್ ಇರೋದಿಲ್ಲ, ತುಂಬಾ ಜನ ಟ್ಯಾಕ್ಸ್ ತಪ್ಪಿಸ್ಕೊಳ್ಳ ಟ್ಯಾಕ್ಸ್ ಕಟ್ಟದೆ ಗವರ್ಮೆಂಟ್ ಗೆ ಮೋಸ ಮಾಡಕ್ ಆಗೋದಿಲ್ಲ. ಕನ್ಫ್ಯೂಷನ್ಸ್ ಯಾವಾಗ ಇರುತ್ತೆ, ತುಂಬಾ ಜನ ಮೋಸ ಮಾಡ್ತಾರೆ, ಕರೆಕ್ಟ್ ಇಲ್ವಾ? ಯಾವಾಗ ಕನ್ಫ್ಯೂಷನ್ ಇರುವುದಿಲ್ಲ, ಕ್ಲಿಯರ್ ಕಟ್ ಆಗಿರುತ್ತೆ, ಅವಾಗ ತುಂಬಾ ಜನ ಮೋಸ ಮಾಡಕ್ ಆಗೋದಿಲ್ಲ, ಎಲ್ಲಾರು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಗವರ್ಮೆಂಟ್ ಗೆ. ಪ್ಲಸ್ ಈಸಿ ಮಾಡಿದ್ರು. ಓಕೆನಾ, ಈ ಕನ್ಸ್ಯೂಮರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಇಲ್ಲ ಸೇಲ್ಸ್ ಪರ್ಸನ್ಸ್ ಇರ್ಬೋದು, ಈ ಟ್ಯಾಕ್ಸ್ ಫೈಲ್ ಮಾಡೋದು, ಟ್ಯಾಕ್ಸ್ ಕಟ್ಟದೆಲ್ಲ ಈಸಿ ಪ್ರೋಸೆಸ್ ಮಾಡ್ಬಿಟ್ರು. ಓಕೆ, ಯಾಕಂತ ಹೇಳ್ತೀನಿ ಕೇಳ್ರಿ ಇಲ್ಲಿ, ಯಾಕಂದ್ರೆ ಇಲ್ಲಿ ಗೂಡ್ಸ್ ಸಪರೇಟ್ ಟ್ಯಾಕ್ಸ್, ಸರ್ವಿಸ್ ಸಪರೇಟ್ ಟ್ಯಾಕ್ಸ್. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ 5 ಸ್ಲ್ಯಾಬ್ಸ್ ಮಾಡಿದ್ರು, 5 ಸ್ಲ್ಯಾಬ್ಸ್ ಅಂತ ಹೇಳ್ಬೋದು, ಇಲ್ಲ 5 ಕ್ಯಾಟಗರಿ ಅಂತ ಮಾಡ್ಬೋದು. ಫಸ್ಟ್ ಸ್ಲ್ಯಾಬ್ ಬಂದ್ಬಿಟ್ಟು 0%, ಸೆಕೆಂಡ್ ಸ್ಲ್ಯಾಬ್ ಬಂದ್ಬಿಟ್ಟು 5%, ಥರ್ಡ್ ಸ್ಲ್ಯಾಬ್ ಬಂದ್ಬಿಟ್ಟು 12%, ನೆಕ್ಸ್ಟ್ ಫೋರ್ತ್ ಸ್ಲ್ಯಾಬ್ ಬಂದ್ಬಿಟ್ಟು 18%, ನೆಕ್ಸ್ಟ್ ದ ಲಾಸ್ಟ್ ಸ್ಲ್ಯಾಬ್ ಬಂದ್ಬಿಟ್ಟು 28%. ಅಂದ್ರೆ ಇಷ್ಟು 5 ಸ್ಲ್ಯಾಬ್ಗಳು ಮಾಡ್ಬಿಟ್ಟು ಈ ಗೂಡ್ಸ್ ಅಲ್ಲಿ ಕ್ಯಾಟಗರಿ ಮಾಡ್ತಾ ಹೋದ್ರು, ಗೂಡ್ಸ್ ಅಲ್ಲಿ ಸರ್ವಿಸಸ್ ಅಲ್ಲಿ ಕ್ಯಾಟಗರಿ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಗೂಡ್ಸ್ ಅಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಂತ ಮಾಡಿದ್ರು. ಓಕೆನಾ, ದೆನ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆದ್ಮೇಲೆ ಈ ಸ್ಟೇಷನರಿ ಐಟಮ್ಸ್ ಅಂತ ಒಂದಾಯ್ತು, ಈ ಆಟೋಮೊಬೈಲ್ಸ್ ಅಂತ ಒಂದು ಕ್ಯಾಟಗರಿ ಮಾಡಿದ್ರು. ಈ ಕ್ಯಾಟಗರಿನೆಲ್ಲ ಏನ್ ಮಾಡಿದ್ರು, ಒಂದೊಂದು ಸ್ಲ್ಯಾಬ್ಗೆ ಹಾಕ್ತಾ ಹೋದ್ರು. ಸರ್ವಿಸ್ ಅಂತ ಬಂದಾಗ ಹೋಟೆಲ್ ಸರ್ವಿಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಬಾರ್ಸ್ ಇರ್ಬೋದು, ಇವೆಲ್ಲ ಬರುತ್ತೆ. ಇವನ್ನೆಲ್ಲ ಏನ್ ಮಾಡಿದ್ರು, ಒಂದು ಕ್ಯಾಟಗರಿ ಹಾಕ್ತಾ ಹೋದ್ರು ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ. ಫಾರ್ ಎಕ್ಸಾಂಪಲ್, 18 ಈ ರೆಸ್ಟೋರೆಂಟ್ಸ್ ಎಲ್ಲ ಏನ್ ಮಾಡಿದ್ರು, 18+28 18 ಕ್ಯಾಟಗರಿಯಲ್ಲಿ ಸ್ವಲ್ಪ ಹಾಕಿದ್ರು, 28 ಕ್ಯಾಟಗರಿಯಲ್ಲಿ ಹಾಕಿದ್ರು. ಈ ತರ ಕ್ಯಾಟಗರಿಯಲ್ಲಿ ಆಗ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ತಿಳ್ಕೊಳ್ಳಿ, ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ದು ಯಾವ ಸ್ಲ್ಯಾಬ್ ಅಲ್ಲಿ ಬರುತ್ತೆ, 18% ಸ್ಲ್ಯಾಬ್ ಅಲ್ಲಿ ಬರುತ್ತಾ, 28% ಸ್ಲ್ಯಾಬ್ ಅಲ್ಲಿ ಬರುತ್ತಾ, 12% ಸ್ಲ್ಯಾಬ್ ಅಲ್ಲಿ ಬರುತ್ತಾ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು, ಈಸಿಯಾಗಿ ಟ್ಯಾಕ್ಸ್ ನ ಫೈಲ್ ಮಾಡಿ ಕಟ್ಟಬಹುದು. ಓಕೆನಾ, ಈ ತರ ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ, ಈ ಜಿ ಎಸ್ ಟಿ ಅಲ್ಲಿ ಈ ಸ್ಲ್ಯಾಬ್ ಹೇಳಿದ್ನಲ್ಲ, 0%, 5%, 12%, 18%, 28% ಅಂತ, ಇದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಎಲೆಕ್ಟ್ರಿಸಿಟಿ ಈ ಜಿ ಎಸ್ ಟಿ ಅಲ್ಲಿ ಬರೋದಿಲ್ಲ. ಅಂದ್ರೆ ಈ ಜಿ ಎಸ್ ಟಿ ಆ ಸ್ಟೇಟ್ ಗವರ್ಮೆಂಟ್ ಬಿಟ್ಟಿದ್ದಾರೆ, ಇದನ್ನ ಫ್ರೀಡಮ್ ಕೊಟ್ಟಿದ್ದಾರೆ ಸ್ಟೇಟ್ ಗವರ್ಮೆಂಟ್, ಅವರೇ ಫಿಕ್ಸ್ ಮಾಡ್ಕೋಬಹುದು ಯಾವ್ದಕ್ಕೆ, ಪೆಟ್ರೋಲಿಯಂ ಇರ್ಬೋದು, ಯಾವ್ದಕ್ಕೆ ದೆನ್ ಎಲೆಕ್ಟ್ರಿಕ್ ಸಾರಿ ಏನದು ಎಲೆಕ್ಟ್ರಿಸಿಟಿ ಇರ್ಬೋದು, ಡ್ರಿಂಕ್ಸ್ ಗೆ. ಓಕೆ, ಈ ಮೂರಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಆ ಸ್ಟೇಟ್ ಗವರ್ಮೆಂಟ್ ಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ, ಅವರು ಎಷ್ಟು ಪರ್ಸೆಂಟ್ ಅಂತ ಅವರೇ ಫಿಕ್ಸ್ ಮಾಡ್ಕೋಬಹುದು. ಯು ಗಾಟ್ ದ ಪಾಯಿಂಟ್ ರೈಟ್. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, July 1, 2017 ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಯಾವ್ದನ್ನ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ. ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಇಷ್ಟು ಜಿ ಎಸ್ ಟಿ ಬಗ್ಗೆ. ನೆಕ್ಸ್ಟ್, ರೋಲ್ ಆಫ್ ಕಾಮರ್ಸ್ ಅಂಡ್
ಇಂಡಸ್ಟ್ರಿ ಅಸೋಸಿಯೇಷನ್ಸ್. ಈ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಂತ ಒಂದಿದೆ, ಓಕೆನಾ? ಇದ್ರದ್ದು ರೋಲ್ ಏನಂತ ನೋಡ್ತಾ ಹೋಗೋಣ, ಓಕೆನಾ? ಈ ಜಿ ಎಸ್ ಟಿ ಬಗ್ಗೆ ಗೊತ್ತಾಯ್ತಾ? ಇದು ಒಂದು ಕಾಮನ್ ಟ್ಯಾಕ್ಸ್, ಅಂದ್ರೆ ಒನ್ ಕಂಟ್ರಿ ಆರ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು. ಮುಂಚೆ ಹೆಚ್ಚು ಕಮ್ಮಿ 17 ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, ಸೆಂಟ್ರಲ್ ಗವರ್ಮೆಂಟ್ ಇಂದ 8, ಸ್ಟೇಟ್ ಇಂದ 7, ಸ್ಟೇಟ್ ಇಂದ 9. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಕಾಮನ್ ಟ್ಯಾಕ್ಸ್ ಅಂತ ಮಾಡಿದ್ರು. ಕಾಮನ್ ಅದ ಜಿ ಎಸ್ ಟಿ ಅಂದ್ರೆ ಗೂಡ್ಸ್ಗೆ ಇಷ್ಟು, ಗೂಡ್ಸ್ಗೆ ಸಪರೇಟ್ ಟ್ಯಾಕ್ಸ್, ಸರ್ವಿಸ್ಗೆ ಸಪರೇಟ್ ಟ್ಯಾಕ್ಸ್. ಮತ್ತೆ ಅದರಲ್ಲಿ 5 ಸ್ಲ್ಯಾಬ್ಗಳು ಮಾಡಿದ್ರು, ಓಕೆನಾ? ಏನೇನು 5 ಸ್ಲ್ಯಾಬ್? ಈ 0% ಇರ್ಬೋದು, 5% ಇರ್ಬೋದು, 12% ಇರ್ಬೋದು, 18% ಇರ್ಬೋದು, 28% ಇರ್ಬೋದು. ಈ ಗೂಡ್ಸ್ ಡಿಫ್ರೆಂಟ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ರು. ಎಲೆಕ್ಟ್ರಾನಿಕ್ ಫುಡ್ ಐಟಮ್ಸ್ ಇರ್ಬೋದು, ದೆನ್ ಸ್ಟೇಷನರಿ, ಆ ತರ ಎಲ್ಲ ಮಾಡಿದ್ರು. ಆ ಒಂದೊಂದು ಕ್ಯಾಟಗರಿನ ಒಂದೊಂದು ಸ್ಲ್ಯಾಬ್ಗೆ ಡಿವೈಡ್ ಮಾಡ್ತಾ ಹೋದ್ರು. ಸೊ ದಟ್ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ, ಟ್ಯಾಕ್ಸ್ ಇವೇಷನ್ ಮಾಡೋಕ್ಕೂ ಏನಾಗಲ್ಲ, ಅಪರ್ಚುನಿಟಿ ಇರಬಾರ್ದು, ಎಲ್ಲರೂ ಟ್ಯಾಕ್ಸ್ ಕಟ್ಟಬೇಕು. ಓಕೆ, ಜಿ ಎಸ್ ಟಿ ತಂದ ಮೇಲೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಯ್ತು ಗವರ್ಮೆಂಟ್ ಗೆ, ಇಷ್ಟು ಹೇಳಿದ್ದು, ರೈಟ್? ಓಕೆ, ಈ ಜಿ ಎಸ್ ಟಿ ಯಾವ್ದಕ್ಕೆ ಬರಲ್ಲ? ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ, ಆಲ್ಕೋಹಾಲ್ಗೆ, ಪ್ಲಸ್ ಎಲೆಕ್ಟ್ರಿಸಿಟಿ. ಜಿ ಎಸ್ ಟಿ ಬರೋಲ್ಲ ಅಲ್ಲ, ಆ ಸ್ಟೇಟ್ ಗವರ್ಮೆಂಟ್ ಗೆ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಅವ್ರು ಸಪರೇಟ್ ಟ್ಯಾಕ್ಸ್ ಹಾಕ್ಬೋದು. ಅಂದ್ರೆ ಈ ಪೆಟ್ರೋಲ್ಗೆ, ಈ ಡ್ರಿಂಕ್ಸ್ಗೆ, ಎಲೆಕ್ಟ್ರಿಸಿಟಿಗೆ ಒಂದೊಂದು ಸ್ಟೇಟ್ಗೂ ಟ್ಯಾಕ್ಸ್ ಏನಾಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ಜಿ ಎಸ್ ಟಿ ಅಲ್ಲಿ ಬರೋದಿಲ್ಲ, ಈ ಮಿಕ್ಕಿದ್ದೆಲ್ಲ ಜಿ ಎಸ್ ಟಿ ಅಂಡರ್ ಅಲ್ಲಿ ಬರುತ್ತೆ. ಸೊ ಎಲ್ಲಾ ಕಡೆ ಯಾವ ಸ್ಟೇಟ್ ಹೋದ್ರು ಇದು ಸೇಮ್ ಇರುತ್ತೆ. ಈಗ ಹೇಳಿದ್ಮೇಲೆ ಎಕ್ಸಾಂಪಲ್, ಮೊಬೈಲ್ಗೆ 1 ರೂಪಾಯಿ ಎಕ್ಸಾಂಪಲ್ ಹೇಳ್ತಿರೋದು, 1 ರೂಪಾಯಿ ಟ್ಯಾಕ್ಸ್ ಅಂದ್ರೆ ಕೇರಳಗೆ ಹೋದ್ರು 1 ರೂಪಾಯಿನೇ, ತಮಿಳ್ನಾಡಿಗೆ ಹೋದ್ರು 1 ರೂಪಾಯಿನೇ. ಓಕೆ, ಇದು ಇಷ್ಟು ಜಿ ಎಸ್ ಟಿ ಬಗ್ಗೆ. ನೆಕ್ಸ್ಟ್, ರೋಲ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಂತ ಇದೆ. ಈ ರೋಲ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂದು, ಸಾರಿ, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂದು ಏನು ರೋಲ್ ಅಂತ ನೋಡೋಣ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಅಷ್ಟೇ. ಈ ಗಾಟ್ ದ ಪಾಯಿಂಟ್, ರೈಟ್? ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಹೆಸರಲ್ಲೇ ಇದೆ, ಇಂಟರ್ನಲ್ ಟ್ರೇಡ್ ನ ಇಂಪ್ರೂವ್ ಮಾಡೋದು ಅವ್ರ ಕೆಲಸ ಅಷ್ಟೇ. ಈ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ, ಯಾರು ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ, ನೀವಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಏನ್ ಮಾಡಿದ್ದಾರೆ, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ನ ಎಸ್ಟಾಬ್ಲಿಷ್ ಮಾಡಿದೆ. ಏನಕ್ಕಂದ್ರೆ, ಇಂಟರ್ನಲ್ ಟ್ರೇಡ್ ಅಂದ್ರೆ ನಮ್ಮ ಕಂಟ್ರಿ ಒಳಗೆ ಆಗ್ತಿರೋ ಟ್ರೇಡ್ ನ ಇಂಪ್ರೂವ್ ಮಾಡೋದಕ್ಕೆ ಅಷ್ಟೇ. ಗಾಟ್ ದ ಪಾಯಿಂಟ್, ರೈಟ್? ಹೇಗೆ ಇಂಪ್ರೂವ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ, ಓಕೆನಾ? ಒಂದನೇದು, ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ನ ನೋಡ್ಕೊಂತಾರೆ, ಓಕೆನಾ? ಹೇಗೆ ಅವ್ರದ ಈ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಒಳಗೆ ಏನ್ ಕೆಲಸ ಮಾಡ್ತಾರೆ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ, ಓಕೆನಾ? ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಾಗಿರ್ಬೋದು. ಈ ಟ್ರಾನ್ಸ್ಪೋರ್ಟ್ ಪಾಲಿಸಿಗಳನ್ನ ಫಾರ್ಮ್ ಮಾಡೋದಾಗಿರ್ಬೋದು, ಹೈವೇಗಳನ್ನ, ಹೈವೇ ಮತ್ತೆ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಇಷ್ಟು ಕೆಲಸ ಮಾಡ್ತಾರಂತೆ. ಅದ್ರ ಬಗ್ಗೆ ಈ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂದ್ರೆ ನಮ್ಮ ಸ್ಟೇಟ್ ಒಳಗೆ, ಅಂದ್ರೆ ನಮ್ಮ ಕಂಟ್ರಿ ಒಳಗೆ ಗೂಡ್ಸ್ ಮೂವ್ ಆಗೋದನ್ನ ನೋಡ್ಕೊತಾರಂತೆ. ಯಾರು? ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ನೋಡ್ಕೊತಾರಂತೆ. ನಮ್ಮ ಕಂಟ್ರಿ ಒಳಗೆ ಗೂಡ್ಸ್ ಮೂವ್ ಆಗೋ ತರ ನೋಡ್ಕೊತಾರಂತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಅದ್ರಲ್ಲಿ ಪರ್ಟಿಕ್ಯುಲರ್ ಯಾವ ಕೆಲಸ ಮಾಡ್ತಾರೆ, ಈ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಟ್ರಕ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ನ ರಿಜಿಸ್ಟರ್ ಮಾಡ್ಕೊಡೋದು, ಹೈವೇಸ್ ಪ್ಲಸ್ ರೋಡ್ಸ್ ನ ಕನ್ಸ್ಟ್ರಕ್ಟ್ ಮಾಡೋದು, ಈ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಪಾಲಿಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದು, ಫಾರ್ಮ್ ಮಾಡೋದು, ತಯಾರು ಮಾಡೋದು, ಇದು ಒಂದನೇ ಕೆಲಸ ಅವ್ರದ್ದು, ಓಕೆ? ಎರಡನೇ ಕೆಲಸ ಏನಂದ್ರೆ, ಆಕ್ಟ್ರಾಯ್ ಅಂಡ್ ಅದರ್ ಲೋಕಲ್ ಲೆವೀಸ್. ಆಕ್ಟ್ರಾಯ್ ಅಂಡ್ ಅದರ್ ಲೋಕಲ್ ಲೆವೀಸ್ ಏನಿದು? ಇದೊಂದು ಟ್ಯಾಕ್ಸ್ ಅಷ್ಟೇ ಇದು. ಅಂದ್ರೆ ಆಕ್ಟ್ರಾಯ್ ಅಂದ್ರೆ ಗೂಡ್ಸ್ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಒಳಗೆ ಬಂದಾಗ ಅದೇನು ಟ್ಯಾಕ್ಸ್ ಹಾಕ್ತಾರಲ್ಲ ಗೂಡ್ಸ್ ಮೇಲೆ, ಅದನ್ನ ಏನಂತ ಕರೀತಾರೆ, ಆಕ್ಟ್ರಾಯ್ ಅಂತ ಕರೀತಾರೆ. ಅದರ ಲೋಕಲ್ ಫೀಸ್, ಓಕೆನಾ? ಇದನ್ನ ಫಿಕ್ಸ್ ಮಾಡೋದಾಗಿರ್ಬೋದು, ಓಕೆ? ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಎಂಟ್ರಿ ಆದಾಗ ಏನ್ ಮಾಡ್ತಾರೆ, ಈ ಆಕ್ಟ್ರಾಯ್ ಅವ್ರ ಲೋಕಲ್ ಫೀಸ್ ನ ಕಲೆಕ್ಟ್ ಮಾಡ್ಕೋತಾರೆ, ಓಕೆನಾ? ಫೈನ್.
ಇದು ಒಂದು ಅವರ ಕೆಲಸ ಇದು ಇನ್ ಕೇಸ್ ತುಂಬಾ ಕಾಸ್ಟ್ಲಿ ಆಕ್ಟ್ರಾಯ್ಸ್ ಕಲೆಕ್ಟ್ ಮಾಡ್ತಿದ್ರೆ ಅಂದ್ರೆ ಅನ್ಯಾಯವಾಗಿ ಕಲೆಕ್ಟ್ ಮಾಡ್ತಿದ್ರೆ ಫೀಸ್ನ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಾಗಿರ್ಬೋದು ಓಕೆನಾ ಮೂರನೇದು ಹಾರ್ಮನೈಸೇಷನ್ ಆಫ್ ಸೇಲ್ಸ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದ್ರೆ ಇವ್ರು ಏನ್ ಮಾಡ್ತಾರಂದ್ರೆ ಈಗ ಸೇಲ್ಸ್ ಟ್ಯಾಕ್ಸ್ ಬಂದ್ಬಿಟ್ಟು ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಚೇಂಜ್ ಇದ್ದಾಗ ಏನ್ ಮಾಡುತ್ತೆ ಇದು ಎಲ್ಲ ಕಡೆ ಸೇಮ್ ಇರೋ ತರ ನೋಡ್ಕೊಂತಾರೆ ಸೊ ದಟ್ ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಯು ಗಾಟ್ ದ ಪಾಯಿಂಟ್ ರೈಟ್ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಎಲ್ಲ ಡಿಫ್ರೆಂಟ್ ಸ್ಟೇಟ್ ಗವರ್ಮೆಂಟ್ ಜೊತೆ ಇಂಟರಾಕ್ಟ್ ಮಾಡಿ ಈ ಸೇಲ್ಸ್ ಟ್ಯಾಕ್ಸ್ ನ ಆಲ್ಮೋಸ್ಟ್ ಸೇಮ್ ಇರೋ ತರ ನೋಡ್ಕೊಂತಾರೆ ಸೊ ದಟ್ ಕನ್ಫ್ಯೂಷನ್ಸ್ ಇರೋದಿಲ್ಲ ಯೂನಿಫಾರ್ಮಿಟಿ ಇದ್ದಾಗ ಕನ್ಫ್ಯೂಷನ್ಸ್ ಇರೋದಿಲ್ಲ ಓಕೆನಾ ಅವಾಗ ಟ್ರೇಡ್ ಸ್ಮೂತ್ ಆಗಿ ಆಗುತ್ತೆ ಅಂದ್ರೆ ಯಾವ ಟ್ರೇಡ್ ಇಂಟರ್ನಲ್ ಟ್ರೇಡ್ ಅದನ್ನು ಇವ್ರದ್ದು ನೋಡ್ಕೊಂತಾರೆ ಯಾರು ಈ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಓಕೆನಾ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ನೆಕ್ಸ್ಟ್ ಏನಂದ್ರೆ ಮಾರ್ಕೆಟಿಂಗ್ ಆಫ್ ಆಗ್ರೋ ಪ್ರಾಡಕ್ಟ್ಸ್ ಅಂಡ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಈ ಆಗ್ರೋ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ ಯಾರು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ ಸೊ ದಟ್ ಸೇಲ್ಸ್ ಚೆನ್ನಾಗಿ ಫಾರ್ಮರ್ಸ್ ಒಳ್ಳೇದಾಗ್ಲಿ ಓಕೆ ಗಾಟ್ ದ ಪಾಯಿಂಟ್ ರೈಟ್ ಅದಕ್ಕೆ ಸೊ ಇದು ಒಂದು ಕೆಲಸ ಅವ್ರದ್ದು ನೆಕ್ಸ್ಟ್ ಏನು ವೇಟ್ಸ್ ಅಂಡ್ ಮೆಷರ್ಸ್ ಅಂಡ್ ಪ್ರಿವೆನ್ಷನ್ ಆಫ್ ಡೂಪ್ಲಿಕೇಶನ್ ಬ್ರ್ಯಾಂಡ್ಸ್ ಅಂದ್ರೆ ಈ ಅಡಲ್ಟ್ರೇಷನ್ ಮಾಡ್ತಾ ಇರ್ತಾರೆ ಅಡಲ್ಟ್ರೇಷನ್ ಅಂದ್ರೆ ಮಾಲ್ ಪ್ರಾಕ್ಟೀಸಸ್ ಈ ವೇಟ್ಸ್ ಕಮ್ಮಿ ಹಾಕೋದು 100 ಗ್ರಾಮ್ ಅಂತ ಹಾಕಿ ಅದ್ರಾಗಿ ಬೇರೆ 80 ಗ್ರಾಮ್ಸ್ ಇರುತ್ತೆ 90 ಗ್ರಾಮ್ಸ್ ಇರುತ್ತೆ ಸೊ ಈ ತರ ವೇಟ್ಸ್ ಅಲ್ಲಿ ಮೋಸ ಮಾಡಿದ್ರೆ ಓಕೆ ವೇಟ್ಸ್ ಅಂಡ್ ಮೆಜರ್ಸ್ ಅಲ್ಲಿ ಇಲ್ಲಾಂದ್ರೆ ಡೂಪ್ಲಿಕೇಟ್ ಬ್ರ್ಯಾಂಡ್ಸ್ ಅಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರ್ತೀರ ಫೇಕ್ ಬ್ರ್ಯಾಂಡ್ಸ್ ಗಳು ತುಂಬಾ ಬಿಡ್ತಾರೆ ಅಂದ್ರೆ ಜಸ್ಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಅಷ್ಟೇ ಒಂದು ಸ್ಪೆಲ್ಲಿಂಗ್ ನ ಚೇಂಜ್ ಮಾಡಿ ನಾವೇನ್ ಮಾಡಿದ್ರೆ ಎಮರ್ಜೆನ್ಸಿ ಅಲ್ಲಿ ತುಂಬಾ ಕಸ್ಟಮರ್ಸ್ ಓದಕ್ ಬರಲ್ಲ ತುಂಬಾ ಕಸ್ಟಮರ್ ಏನೋ ಅಷ್ಟು ಅಬ್ಸರ್ವ್ ಮಾಡದೆ ತಗೊಂಡೋಗ್ತಾರೆ ಮೋಸ ಹೋಗ್ತಾರೆ ಅದನ್ನು ತಡಿತಾರಂತೆ ಯಾರು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಓಕೆ ಇದು ಒಂದು ಕೆಲಸ ಅವರು ನೆಕ್ಸ್ಟ್ ಎಕ್ಸೈಸ್ ಡ್ಯೂಟಿ ಏನಿದೆ ಎಕ್ಸೈಸ್ ಡ್ಯೂಟಿ ಅಂದ್ರೆ ಈ ಕಂಟ್ರಿ ಒಳಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಓಕೆನಾ ನಾವು ಕಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಏನು ಲಿಕ್ಕರ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಅದನ್ನ ಎಕ್ಸೈಸ್ ಡ್ಯೂಟಿ ಅಂತ ಓಕೆನಾ ಈ ಎಕ್ಸೈಸ್ ಡ್ಯೂಟಿನ ಫಿಕ್ಸ್ ಮಾಡೋದು ಇದು ಅವ್ರದ್ದು ಕೆಲಸ ನೆಕ್ಸ್ಟ್ ಪ್ರಮೋಟಿಂಗ್ ಸೌಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀವು ಅಲ್ಲಿ ನೋಡ್ತಿರ್ಬೋದು ರೋಡ್ಸ್ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಈ ಹಾಸ್ಪಿಟಲ್ ಫೆಸಿಲಿಟಿ ಇರ್ಬೋದು ಇವನ್ನೆಲ್ಲ ಇಂಪ್ರೂವ್ ಮಾಡೋದು ಓಕೆನಾ ಅದು ಅದು ಯಾರ್ದು ರೋಲ್ ಅದು ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಸೋಸಿಯೇಷನ್ ಅಂತ ಓಕೆ ಫೈನ್ ಥ್ಯಾಂಕ್ ಯು ವಿ ಶಲ್ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು